ಸಂಚಾರ ಅಖಂಡ ಭಾರತ ವಿನಾಯಕ ಮಹಾಸಭಾ ಕಳೆದ 10 ವರ್ಷಗಳಿಂದ ನಗರದ ಎಸ್ಎನ್ಆರ್ ಆಸ್ಪತ್ರೆ ವೃತ್ತದಲ್ಲಿ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರುತ್ತಿದ್ದು ಈ ಬಾರಿಯೂ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಲು ಉದ್ದೇಶಿಸಲಾಗಿದೆ ಎಂದು ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರಾದ ಓಂ ಶಕ್ತಿ ಚಲಪತಿ ತಿಳಿಸಿದರು ಮಾಧ್ಯಮದವರೊಂದಿಗೆ ಅವರು ಮಾತನಾಡುತ್ತಾ ನಮ್ಮ ಸಂಘಟನೆ ಕೋಲಾರ ನಗರಕ್ಕೆ ಕುಡಿಯುವ ನೀರು ಯೋಜನೆ ಜಾರಿ ಮಾಡುವಂತೆ ಮಾತ್ರ ನಾವು ಗ್ರೀನ್ ಅಂದ್ರೆ ದಿನ ಯಾರು ಬರಂಗಿಲ್ಲ ಅವತ್ತು ನಾವು ಗಣೇಶನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲೇ ಇಲ್ಲೇ ನೀರಿನಲ್ಲಿ ನಾವು ವಿಸರ್ಜನೆ ಮಾಡಿದ್ವಿ ಪ್ರತಿ ವರ್ಷ ವಿಭಿನ್ನ ವಿಶೇಷ ರೀತಿ ಮಾಡ್ತೀವಿ ಈ ಬಾರಿ ಏನಂದ್ರೆ ವಿಶಿಷ್ಟ 10 ದಿವಸ ಅಂತ ಅನ್ಕೊಂಡಿದ್ವಿ 8 ದಿವಸ ಗಣೇಶೋತ್ಸವ ಪ್ರತಿಷ್ಠಾಪನೆ ಮಾಡಿ 18ಕ್ಕೆ ಇಲ್ಲಿ ಗಣೇಶೋತ್ಸವ ಪ್ರಾರಂಭ ಆಗ್ತದೆ ಎಲ್ಲಾ ಗಣ್ಯಾರ್ಥಿ ಗಣ್ಯಾರ್ಥಿಗೆ ಕುಡಿಯುವ ನೀರು ನೀಡುವವರೆಗೆ ನಾವು ಗಣೇಶನ ಪ್ರತಿಷ್ಠಾನ ಮಾಡುವ ಉದ್ದೇಶದಿಂದ ಪ್ರಾರಂಭ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದರು ಇದೇ ತಿಂಗಳ 18 ರಂದು ಅನೇಕ ಗಣ್ಯರ ಸಮ್ಮುಖದಲ್ಲಿ ಗಣೇಶನ ಪ್ರತಿಷ್ಠಾನ ಮಾಡಿ ಸಾರ್ವಜನಿಕರಿಗೆ ದರ್ಶನಕ್ಕೆ ಇಡಲಾಗುವುದು 19 ರಂದು ಪ್ರಸಿದ್ಧ ಹಾಸ್ಯ ಕಲಾವಿದ ಪ್ರಾಣೇಶ್ ರವರ ತಂಡದಿಂದ ಹಾಸ್ಯ ಸಂಜೆ ಕಾರ್ಯಕ್ರಮ ನಡೆಯಲಿದೆ ಹಾಗೂ ಆರ್ಕೆಸ್ಟ್ರಾ ರಂಗೋಲಿ ಸ್ಪರ್ಧೆ ಜೊತೆಗೆ ಪ್ರತಿದಿನ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಅನೇಕ ಗಣ್ಯರನ್ನು ಸನ್ಮಾನ ಮಾಡಲಾಗುವುದು ಎಂದು ಹೇಳಿದರು 25ನೇ ತಾರೀಕು ನಡೆಯಲಿರುವ ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ಹೆಚ್ಚು ಮಹತ್ವ ಹಾಗೂ ಒತ್ತು ನೀಡಿದ್ದು ವಿಸರ್ಜನೆ ದಿನ ನಗರ ಮತ್ತು ಗ್ರಾಮಾಂತರ ಭಾಗಗಳಿಂದ ಹೆಚ್ಚಿನ ಗಣೇಶಗಳನ್ನು ತಂದು ಮೆರವಣಿಗೆಯಲ್ಲಿ ಭಾಗವಹಿಸುವಂತೆ ಅವರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಹಾಸಭಾದ ಅಧ್ಯಕ್ಷ ಕೆಜಿ ಮಂಜುನಾಥ್ ಹಾಗೂ ಸಂಚಾಲಕ ಸಾಮಾ ಅನಿಲ್ ಕುಮಾರ್ ಎಬಿವಿಪಿಯ ಹರೀಶ್ ಸಂದೀಪ್ ಮಿಥುನ್ ಶಶಿ ರವಿ ನಾಗರಾಜ್ ಕಿಶೋರ್ ಕಿರಣ್ ಕುಮಾರ್ ಉಪಸ್ಥಿತ ಮಹಾಸಭಾ ಅಂತ ಕೋಲಾರದಲ್ಲಿ ಏನು ಸಂಘಟನೆ ಪ್ರಾರಂಭ ಆಗಿ 10 ವರ್ಷಗಳ ಕಾಲ ನಿರಂತರವಾಗಿ ಗಣೇಶೋತ್ಸವ ಕಾರ್ಯಕ್ರಮ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೆಸ್ಕೊಂಡ್ಬಂದಂತ ನಮ್ಮ ಸಂಘಟನೆ 10ನೇ ವರ್ಷದ ಅದ್ದೂರಿ ಗಣೇಶೋತ್ಸವನ ಮಾಡ್ತಾ ಇದ್ದೀವಿ ಈ ಸಾರಿ ಈ ಸಾರಿ 7 ದಿನಗಳ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಈ ಇನ್ಬಿಟ್ವೀನ್ ಒಳಗೆ ನಾವು ಪ್ರಾಣೇಶ್ ಅವರ ಹಾಸ್ಯ ಕಾರ್ಯಕ್ರಮ ಒಂದು ಮತ್ತು ರಂಗೋಲಿ ಸ್ಪರ್ಧೆ ಇನ್ನಿತರ ಕಾರ್ಯಕ್ರಮ ಇದ್ರ ಜೊತೆಗೆ ಒಂದು ಸಂಗೀತ ಸಂಜೆ ಅಂತ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀನಿ ಗುರು ಕಿರಣ್ ಅವ್ರ ತಂಡನ ನಾವು ಬುಕ್ ಮಾಡಿದ್ದೀವಿ ಅದು ಡೇಟು ಸ್ವಲ್ಪ ಹೆಚ್ಚು ಕಮ್ಮಿ ಇರೋದ್ರಿಂದ ಯಾವತ್ತಂತ ನಿರ್ಧಾರ ಮಾಡ್ತೀವಿ ಮತ್ತು ಅದ್ದೂರಿ ಮೆರವಣಿಗೆಯೊಂದಿಗೆ 25ನೇ ತಾರೀಕು ಅಂದರೆ ಸೋಮವಾರ ವಿಸರ್ಜನಾ ಕಾರ್ಯಕ್ರಮ ನಡೆಯುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕೋಲಾರದ ಎಲ್ಲ ಜನರು ಭಾಗವಹಿಸಿ ಮತ್ತು ಮುಖ್ಯವಾಗಿ ಅತಿಥಿಗಳಾಗಿ ಮಾನ್ಯ ಸಂಸದರು ಶಾಸಕರು ಎಮ್ ಎಲ್ ಸಿಗಳು ಮತ್ತು ಡಿ ಸಿ ಎಸ್ ಪಿ ಎಲ್ಲರನ್ನೂ ಆಮಂತ್ರಣ ಮಾಡ್ತಾ ಇದ್ದೀವಿ ನಗರಸಭೆಯ ಪೌರ ಕಾರ್ಮಿಕರು ಸ್ಪೆಷಲ್ ಆಗಿ ಪೌರ ಕಾರ್ಮಿಕರು ಮತ್ತು ಕರೋನಾ ವಾರಿಯರ್ಸ್ ಏನಿದ್ದಾರೆ ಅವ್ರನ್ನ ಈ ಥರದವ್ರನ್ನೆಲ್ಲರನ್ನೂ ಕಳಿಸಿ ನಾವು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಚಂದ್ರಯಾನಕ್ಕೆ ಸಕ್ಸಸ್ ಮಾಡೋದಕ್ಕೆ ಹಲವಾರು ವಿಜ್ಞಾನಿಗಳು ಕೋಲಾರದಿಂದ ಹೋಗಿದ್ದಾರೆ ಅವರು ಎಲೆ ಮರೆ ಕಾಯ್ತಾರೆ ಇದ್ದಾರೆ ಅವರು ಅವ್ರನ್ನ ಕರೆದು ಸನ್ಮಾನ ಮಾಡೋದಕ್ಕೆ ನಮ್ಮ ವೇದಿಕೆಯಲ್ಲಿ ಎಲ್ಲ ರೀತಿ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಸಕ್ಸಸ್ ಮಾಡಬೇಕು ಅಂತ ಕೋರ್ಕೊಳ್ತೀವಿ ನಗರದ ರಾಜಬೀದಿಗಳಲ್ಲಿ ಯಾಕಂದ್ರೆ ಈಗ ಆಸ್ ಯೂಶುವಲ್ ನಮ್ಮ ಮೊದಲಿಂದ ಏನ್ ರೂಟ್ ಇದೆ ಅದೇ ರೂಟ್ ನಲ್ಲಿ ಹೋಗ್ತೀವಿ ನಾವು ವರ್ಷ ವರ್ಷ ಈ ಬಹಳ ಗ್ರ್ಯಾಂಡ್ ಆಗಿರುತ್ತೆ ಈ ಸಾರಿ ಅದ್ದೂರಿ ಆಗಿರುತ್ತೆ 10ನೇ ವರ್ಷ ಆಗಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಸರ್ ಅದು ಡೇಟ್ ಅನೌನ್ಸ್ ಮಾಡ್ತೀವಿ ನಾಳೆ ನಾಳೆ ಒಳಗೆ ಡೇಟ್ ಅನೌನ್ಸ್ ಮಾಡ್ತೀವಿ ಯಾಕಂದ್ರೆ ಅದಕ್ಕೆ ಜಡ್ಜ್ಗಳನ್ನ ಹಲವಾರು ಜನನ ನಾವು ಆಯ್ಕೆ ಮಾಡಿದ್ದೀವಿ ಅದಕ್ಕೆ ಅವರು ಡೇಟ್ ಕೊಡ್ತಾರೆ ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಮೊದಲು ಸೇವೆ ಸಲ್ಲಿಸಿದಂತ ಸರ್ಕಾರಿ ಅಧಿಕಾರಿಗಳು ಎಸ್ ಪಿ ದೇವರಾಜ್ ಆಗ್ಬೋದು ರಾಮನಿವಾಸ್ ಸಪಾಟ್ ಆಗ್ಬೋದು ಮತ್ತೆ ಇಲ್ಲಿ ಯಾರ್ಯಾರು ಎಸ್ ಪಿ ಆಗಿ ಡಿ ಸಿ ಆಗಿ ಏನೇನು ಹೋಗಿದಾರೆ ಅವ್ರನ್ನೆಲ್ಲೂ ಕರಿಬೇಕು ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನೋಡೋಣ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದೀವಿ ಅವ್ರು ಬರ್ತಾರೆ ಅನ್ನೋ ಆಶಾಭಾವನೆ ಕೂಡ ಇದೆ ಎಲ್ಲರಿಗೂ ಆಮಂತ್ರಣ ಕಳಿಸ್ತಾ ಇದ್ದೀವಿ ಖಂಡಿತವಾದ ಮೆರವಣಿಗೆ ನಮಸ್ಕಾರ ನಮ್ಮ ಅಖಂಡ ಭಾರತ ವಿನಾಯಕ ಮಹಾಸಭಾ ಪ್ರಾರಂಭೋತ್ಸವದಿಂದ ನಮ್ಮ ಬೇಡಿಕೆ ಏನು ಅಂದ್ರೆ ಶಾಶ್ವತ ಕುಡಿಯುವ ಶುದ್ಧ ಕುಡಿಯುವ ನೀರಿಗಾಗಿ ಅಂತೇಳಿ ಅನ್ವಯಿಸಿ ಅಂತೇಳಿ ನಾವು ಈ ಗಣೇಶನ ಶುರು ಮಾಡಿರೋದು ಈ ಅಖಂಡ ಭಾರತ ವಿನಾಯಕ ಮಹಾಸಭದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರಿಗೂ ಒಂದು ಮಾರ್ಗದರ್ಶಕವಾದಂತಹ ಕಾರ್ಯಕ್ರಮ ಇಟ್ಕೊಂಡು ಬರ್ತಾ ಇರ್ತೀವಿ ಈ ವಿಜ್ಞಾನಿಗಳಿಗೆ ಸನ್ಮಾನ ಮಾಡುವ ಮುಖಾಂತರ ಎಲ್ಲರಿಗೂ ಒಂದು ಆದರ್ಶವಾಗಿರ್ಬೇಕು ಅಂತೇಳಿ ಇದು ಮಾಡ್ತಾ ಇದ್ವಿ ಮೊದಲಿಗೆ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡ್ತಾ ಇದ್ವಿ
ಒಂದೊಂದು ವರ್ಷ ಒಂದೊಂದು ಒಂದೊಂದು ನಮ್ಮ ಸಮಾಜ ಸೇವಕರಿಗೆ ನಾವು ಸನ್ಮಾನ ಮಾಡೋ ಮೂಲಕ ಈ ಅಖಂಡ ಭಾರತ ವಿನಾಯಕ ಮಹಾಸಭಾದಿಂದ ನಾವು ವಿನಾಯಕ ಆಚರಣೆ ಮಾಡ್ತೀವಿ. ಈ ವಿಜ್ಞಾನಿಗಳಿಗೆ ಯಾವತ್ತು ಇದು ಮಾಡ್ಕೊಂಡಿದ್ದೀರಿ ಸರ್? ಇನ್ನ ನಾವು ಇನ್ನ ವೇಳಾಪಟ್ಟಿ ಇನ್ನ ತಯಾರು ಮಾಡ್ತಾ ಇದೀವಿ. ಅವ್ರು ಯಾವಾಗ ಬರ್ತಾರೆ ತಿಳ್ಕೊಂಡು ಅದನ್ನ ಪ್ರೋಗ್ರಾಮ್ ಅಡ್ಜಸ್ಟ್ ಮಾಡ್ಕೊಂಡು. ಹೆಸರು ಏನಾದ್ರು ಅವರು? ಇಲ್ಲ ಇಲ್ಲ, ರಾಮಚಂದ್ರಪ್ಪ ಅಂತ ಹೇಳ್ಬಿಟ್ಟು ಒಬ್ರದ್ದು ಮಾತಾಡ್ತಾ ಇದೀವಿ. ಆಮೇಲೆ ಇನ್ನ ಈ ಮೂವರು ಇದಾರೆ ಅಂತ ಹೇಳ್ತಾ ಇದ್ದಾರೆ, ಅವ್ರ ಡೀಟೇಲ್ಸ್ ತಗೊಂತ ಇದೀವಿ. ಇನ್ನು ಹೆಸರು ಅನೌನ್ಸ್ ಮಾಡಿ? ಇಲ್ಲ ಇಲ್ಲ, ಅನೌನ್ಸ್ ಮಾಡಿ. ಅಖಂಡ ಭಾರತ ವಿನಾಯಕ ಮಹಾಸಭಾ ಈ ಒಂದು ಸಂಘಟನೆ ಸ್ಟಾರ್ಟ್ ಆಗಿದ್ದು ನಮ್ಮ ನೀರು ಯೋಜನೆಗಳ ಜಾರಿಯಾಗಬೇಕು ಕೋಲಾರಕ್ಕೆ. ಯಾಕಂದರೆ ಎಲ್ಲ ಸರ್ಕಾರಗಳು ಬಂದರೆ ಕೋಲಾರಕ್ಕೆ ಕುಡಿಯೋ ನೀರು ಯೋಜನೆ ಬರಲಿಲ್ಲ. ಹಾಗಾಗಿ ಎರಗೋಳು ಅಂತ ಹೇಳಿದ್ರು, ಎತ್ತಿನ ಹೊಳೆದ್ರು, ಇವತ್ತರೆಗೂ ನಾವು ಯಾವುದೇ ನೀರು ನೋಡಲಿಲ್ಲ. ಇವತ್ತು ಯಾವುದೋ ಒಂದು ಕೆಸಿವೆಯಲ್ಲಿ ನೀರು ಕೊಟ್ಟು ಕಲುಷಿತ ನೀರು ಕೊಟ್ಟು ನಮ್ಮನ್ನು ಇವತ್ತು ನಮ್ಮ ಭೂಮಿಗೆಲ್ಲ ಫಲವತ್ತತೆಯನ್ನು ಹಾಳು ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ 10 ವರ್ಷಗಳ ಹಿಂದೆ ಇದೇ 2013 ಪ್ರಾರಂಭವಾಗಿದ್ದಂಥ ಈ ಒಂದು ಅಖಂಡ ಭಾರತ ವಿನಾಯಕ ಮಹಾಸಭಾ ಶಾಶ್ವತ ಶುದ್ಧ ಕುಡಿಯೋ ನೀರಿಗಾಗಿ ಆಗ್ರಹಿಸಿ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತರೆಗೂ ನಮಗೆ ಕೋಲಾರಕ್ಕೆ ಶುದ್ಧ ಕುಡಿಯೋ ನೀರು ಬರ್ತದೆ, ಅವತ್ತರೆಗೂ ನಮ್ಮ ನೆನಪಲ್ಲಿ ನಾವು ಪ್ರತಿಕ್ರಿಯೆ ಮಾಡ್ತೀವಿ ಅಂತ ಅವತ್ತು ನಾವೆಲ್ಲ ಯುವಕ ಎಲ್ಲ ಸೇರಿ ಇದು ಮಾಡಿದ್ದು. ಇವರು ಅಧ್ಯಕ್ಷ ಆಗಿದ್ದರು, ರಾಮನ್ ಮಂಜು, ನಮ್ಮ ಸಾಮ ಅನಿಲ್ ಬಾಬು ಅವರು ಸಂಚಾಲಕರಾದರು. ಇವತ್ತುವರೆಗೂ ನಾವು ವಿಶಿಷ್ಟ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಕೋಲಾರದಲ್ಲಿ ಜಾಗೃತಿ ಜನಗಳಲ್ಲಿ ಜಾಗೃತಿ ಬರೋ ರೀತಿಯಲ್ಲಿ ನಾವು ಈ ಗಣೇಶ ಮಾತ್ರ ನಾವು ಗ್ರೀನ್ ಅಂದ್ರೆ ಅವತ್ತು ದಿನ ಯಾರು ಬರಂಗಿರಲಿಲ್ಲ, ಅವತ್ತು ನಾವು ಗಣೇಶನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲೇ ಇಲ್ಲೇ ನೀರಿನಲ್ಲಿ ನಾವು ವಿಸರ್ಜನೆ ಮಾಡಿದ್ವಿ. ಪ್ರತಿ ವರ್ಷ ವಿಭಿನ್ನ ವಿಶೇಷ ರೀತಿ ಮಾಡ್ಕೊಂಡು ಈ ಬಾರಿ ಏನಂದ್ರೆ ವಿಶಿಷ್ಟ 10 ದಿವಸ ಅಲ್ಲ ಅನ್ಕೊಂಡಿದ್ವಿ, 8 ದಿವಸ ಗಣೇಶೋತ್ಸವ ಪ್ರತಿಷ್ಠಾಪನೆ ಮಾಡಿ 18ಕ್ಕೆ ಇಲ್ಲಿ ಗಣೇಶೋತ್ಸವ ಪ್ರಾರಂಭ ಆಗ್ತದೆ. ಎಲ್ಲ ಜ್ಞಾತಿ ಬರ್ತಾರೆ. ಅದಾದ್ಮೇಲೆ 19ಕ್ಕೆ ಕರ್ನಾಟಕದ ಪ್ರಖ್ಯಾತ ಹಾಸ್ಯ ಕಲಾವಿದರಾದಂತ ನಮ್ಮ ಪ್ರಾಣೇಶು, ಆದ್ಮೇಲೆ ಮತ್ತೆ ಮಹಾಮನಿ, ಮತ್ತೆ ಇನ್ನು ಅವರು ಹಲವಾರು ತಂಡ ಬಂದು ಇದೇ ಡೂಮಿ ಸರ್ಕಲಲ್ಲಿ ನಾವು ಸ್ಟೇಜ್ ವಾಕಿ ಅಲ್ಲಿಂದ ಇದಾಗ್ತದೆ. ಆಮೇಲೆ ಅದಾದ್ಮೇಲೆ ಒಂದು ಆರ್ಕೆಸ್ಟ್ರಾ ಇದೆ, ಅದಾದ್ಮೇಲೆ ಒಂದು ಏನು ರಂಗೋಲಿ ಸ್ಪರ್ಧೆ ಇದೆ, ಇನ್ನು ಅಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡ್ಬೇಕಂತ ಯೋಜನೆ ಮಾಡಿದ್ವಿ. ಅದೇ ರೀತಿ ನಮ್ಮೆಲ್ಲ ಸ್ನೇಹಿತರು ಯುವಕರು ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ, ಯಶಸ್ವಿ ಮಾಡಲು ಎಲ್ಲರೂ ಸಹಕಾರ ನೀಡಿದ್ದಾರೆ. ಎಲ್ಲದಕ್ಕಿಂತ ವಿಶೇಷ ಏನಂದ್ರೆ ಈ ಬಾರಿ ಗಣೇಶನ ವಿಸರ್ಜನೆ ಅತ್ಯಂತ ಕೋಲಾರದಲ್ಲಿರೋ ಎಲ್ಲ ಬಾಂಧವರು ಬಂದು ಸಮಾಜದ ವ್ಯಕ್ತಿಗಳೆಲ್ಲ ಬಂದು ಅವತ್ತು 25 ಸೋಮವಾರ ಆಗ್ತದೆ. ಎಲ್ಲ ಏರಿಯಾಗಳು ಗ್ರಾಮಾಂತರ ನಗರ ಜಿಲ್ಲೆಯಿಂದ ಎಲ್ಲ ಯುವಕರು ಬಂದು ಈ ಗಣೇಶನ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕನ್ನೋ ಉದ್ದೇಶದಿಂದ ಈ ಬಾರಿ ವಿಸರ್ಜನೆಗೆ ಜಾಸ್ತಿ ಮಹತ್ವ ಕೊಡ್ತಾ ಇದೆ ಈ ಅಖಂಡ ಭಾರತ ವಿನಾಯಕ ಸಭಾ. ಇಷ್ಟು ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ. ಇಲ್ಲಿ ಸೆಂಟ್ರಲ್ಲಿ ಕೋಲಾರದಲ್ಲಿ ಹಲವಾರು ಸೇವೆಗಳನ್ನ ರೀತಿ ಮಾಡಿರುವಂತ ಒಬ್ರು ನಮ್ಮ ಅಣ್ಣಯ್ಯ ಸಬ್ ಇನ್ಸ್ಪೆಕ್ಟರ್ ಒಬ್ರು ಅವರಿದ್ದಾರೆ, ಮತ್ತೆ ಇನ್ನೊಬ್ರು ಆನಂದ್ ಅಂತಿದ್ದಾರೆ, ಅವರು ಇದರ ಇನ್ನು ಅನೇಕ ವ್ಯಕ್ತಿಗಳ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುನ್ನತ ಸೇವೆ ಸಲ್ಲಿಸಿದ ವ್ಯಕ್ತಿಗಳನ್ನ ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡಿದ ಕಾರ್ಯಕ್ರಮ ಕೂಡ ನಮ್ಮ ವೇದಿಕೆ ಹಮ್ಮಿಕೊಂಡಿದೆ. ಇನ್ನು ಹಲವಾರು ರೀತಿಗಳನ್ನ ನಿಮ್ಮ ನಾಳೆ ಕೂಡ ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ. ಪ್ರೆಸ್ ಮೀಟ್ ಅಲ್ಲಿ ಎಲ್ಲ ವಿಷಯಗಳ ಕೂಲಂಕುಷವಾಗಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀವಿ. ಓಕೆ ಬೈ.